ಕಿರುತೆರಿಯಲ್ಲಿ ಲಕ್ಷ್ಮೀವಾರಮ್ಮ ಧಾರಾವಾಹಿ ಮೂಲಕ ಸತಿಪತಿಗಳಾಗಿ ಮಿಂಚಿದ್ದ ಚಂದನ್ ಕುಮಾರ್ ಹಾಗೂ ಕವಿತಾ ಗೌಡ ದಂಪತಿ ರಿಯಲ್ ಲೈಫ್ನಲ್ಲೂ ಕೂಡ ಸತಿಪತಿಗಳಾದರು ಸತಿಪತಿಗಳಾದ ನಂತರ ಅಂದರೆ ಮದುವೆಯಾದ ನಂತರ ಈ ದಂಪತಿ ಕೆರಿಯರ್ ಬಗ್ಗೆ ಸಾಕಷ್ಟು ಕನಸುಗಳನ್ನು ಇಟ್ಟುಕೊಂಡು ತಮ್ಮ ವೃತ್ತಿ ಜೀವನದ ಕಡೆ ಸಾಕಷ್ಟು ಗಮನವನ್ನು ಕೊಟ್ಟು ಆ ಕಡೆ ಯೋಚನೆಯನ್ನು ಮಾಡ್ತಾ ಸದಾ ಕಾಲ ಕಳೆದಿದ್ರು ಮದುವೆಯಾದ ತಕ್ಷಣ ಒಟ್ಟಿಗೆ ಇರಬೇಕು ಸಮಯವನ್ನು ಕಳಿಬೇಕು ಅನ್ನುವ ದಂಪತಿಗಳ ಮಧ್ಯೆ ಈ ಜೋಡಿ ನಿಜಕ್ಕೂ ವಿಭಿನ್ನ ಅಂತ ಹೇಳಬಹುದು ಈಗ ಈ ಜೋಡಿ ತಮ್ಮ ಅಭಿಮಾನಿಗಳಿಗೆ ಒಂದು ಗುಡ್ ನ್ಯೂಸ್ ಅನ್ನು ಕೊಟ್ಟಿದ್ದಾರೆ ಹಾಗಾದರೆ ಏನದು ಗುಡ್ ನ್ಯೂಸ್ ಈ ವಿಡಿಯೋದಲ್ಲಿ ನೋಡೋಣ ಅದಕ್ಕೂ ಮೊದಲು ನಿಮಗೂ ಕೂಡ ಚಂದನ್ ಕುಮಾರ್ ಹಾಗೂ ಕವಿತಾ ಗೌಡ ದಂಪತಿ ಇಷ್ಟ ಈ ವಿಡಿಯೋಗೊಂದು ಲೈಕ್ ಕೊಟ್ಟು ತಪ್ಪದೇ ನಮ್ಮ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹೌದು ಚಂದನ್ ಕುಮಾರ್ ಹಾಗೂ ಕವಿತಾ ಗೌಡ ದಂಪತಿ ವೃತ್ತಿ ಬದುಕಿನ ಬಗ್ಗೆ ಸಾಕಷ್ಟು ಕನಸುಗಳನ್ನು ಕಂಡವರು ಆಸಿಯನ್ನು ಕಂಡವರು ಹೀಗಾಗಿ ತಮ್ಮ ವೃತ್ತಿ ಜೀವನದ ಬಗ್ಗೆ ಗಮನವನ್ನು ಹರಿಸ್ತಾ ವೃತ್ತಿ ಜೀವನದಲ್ಲಿ ತಮ್ಮನ್ನು ತಾವು ತೊಡಗಿಸಿಕೊಂಡ್ರು ಇದರ ಪ್ರತಿಫಲವೇ ಎಂದು ಕವಿತಾ ಗೌಡ ಹಾಗೂ ಚಂದನ್ ಕುಮಾರ್ ಹೊಸ ಮನೆಯನ್ನ ಖರೀದಿಸಿ ಗೃಹ ಪ್ರವೇಶವನ್ನ ಮಾಡಿದ್ದಾರೆ ಚಂದನ್ ಹಾಗೂ ಕವಿತಾ ಅವರ ನೂತನ ಮನೆಯ ಗೃಹ ಪ್ರವೇಶ ಸಮಾರಂಭ ಬಹಳ ಅಚ್ಚುಕಟ್ಟಾಗಿ ಅದ್ದೂರಿಯಾಗಿ ನಡೆದಿದೆ ಈ ಒಂದು ಕಾರ್ಯಕ್ರಮಕ್ಕೆ ಸಾಕಷ್ಟು ಕಿರುತೆರೆಯ ಕಲಾವಿದರು ಸೆಲೆಬ್ರಿಟಿಗಳು ಭಾಗಿಯಾಗಿದ್ದು ಚಂದನ್ ಕುಮಾರ್ ಹಾಗೂ ಕವಿತಾಗೌಡ ಅವರಿಗೆ ಶುಭ ಹಾರೈಸಿದ್ದಾರೆ ಅಕುಲ್ ಬಾಲಾಜಿ ಘಾನ ಸೇರಿದಂತೆ ಸಾಕಷ್ಟು ಮಂದಿ ಈ ಒಂದು ಗೃಹ ಪ್ರವೇಶ ಕಾರ್ಯಕ್ರಮಕ್ಕೆ ಬಂದು ಚಂದನ್ ಕುಮಾರ್ ಹಾಗೂ ಕವಿತಾ ಗೌಡ ಅವರಿಗೆ ನೂತನ ಮನೆಯ ಗೃಹ ಪ್ರವೇಶಕ್ಕೆ ಶುಭ ಹಾರೈಸಿದ್ದಾರೆ ಇನ್ನು ನೀವು ಕೂಡ ಈ ದಂಪತಿಯ ಜೀವನ ಸುಖಮಯವಾಗಿರಲಿ ಅಂತ ಹಾರೈಸ್ತಾ ಚಂದನ್ ಕುಮಾರ್ ಹಾಗೂ ಕವಿತಾ ಗೌಡ ಅವರ ಮನೆ ಹೇಗಿದೆ ಕಮೆಂಟ್ ಮಾಡಿ ಥ್ಯಾಂಕ್ ಯು